ಬಹುಬೇಗ ಶ್ರೀಮಂತೆ ಆಗ್ಬೇಕು ಅಂತ ಹಿಡಿದಂತಹ ಅಡ್ಡದಾರಿ ಇವತ್ತು ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ದಾರಿಯನ್ನ ಮಾಡಿಕೊಟ್ಟಿದೆ. 10 ವರ್ಷಗಳಲ್ಲಿ 10 ಕೋಟಿಯ ಒಡತಿ, ಹಾಗೇನೆ ಬಹಳ ಒಂದು ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತ ಹೇಳಿ ಪವಿತ್ರಾಗೌಡ ಕಟ್ಟಿಕೊಂಡಂತಹ ದಾರಿ ಇವತ್ತು. ಯಾವ ಹೆಣ್ಮಕ್ಳು ಕೂಡ ಈ ರೀತಿ ಆಗಬಾರ್ದಪ್ಪ ಅನ್ನುವಂತಹ ಬೆಸ್ಟ್ ಎಕ್ಸಾಂಪಲ್ ಅನ್ನ ಮಾಡಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಜೈಲು ವಾಸವನ್ನ ಇವತ್ತು ಪವಿತ್ರಾಗೌಡ ಅವ್ರು ಮಾಡ್ತಾ ಇದ್ದಾರೆ. ಸೊ ಪವಿತ್ರಾಗೌಡ ಅವರ ಅಂದಿನ ಲೈಫ್ ಸ್ಟೈಲ್ ಹೇಗಿತ್ತು? 2011ರಲ್ಲಿ ಆಗಮ್ಯ ಚಿತ್ರದ ಶೂಟಿಂಗ್ ನಲ್ಲಿ ಇದ್ರು ಅವರು. ಸೊ ಆ ಸಿನಿಮಾ 2013ಕ್ಕೆ ರಿಲೀಸ್ ಆಗತ್ತೆ. ಅಂದಿನ ಡಿರೆಕ್ಟರ್ ಆಗಿದ್ದಂತಹ ಉಮೇಶ್ ಅವರು ಆಗಮ್ಯ ಸಿನಿಮಾದ ಡೈರೆಕ್ಟರ್, ಹಾಗೆ ಪವಿತ್ರಾಗೌಡ ಅವರನ್ನ ಅವರ ಆಗ ಹೋಗುಗಳನ್ನ ಬಹಳ ಹತ್ತಿರವಾಗಿ ಅಂದಿನ ದಿನಗಳಲ್ಲಿ ಅವರು ಗಮನಿಸಿದ್ದಾರೆ, ಹಾಗೂ ಅವ್ರ ಜೊತೆ ಸಾಕಷ್ಟು ದಿನಗಳನ್ನ ಕಳೆದಿದ್ದಾರೆ. ಸೊ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀನಿ, ನೀವು? ಸರ್ ಅಂದು ಫಸ್ಟ್ ಆಗಿನ ಪವಿತ್ರ ಈಗಿನ ಪವಿತ್ರಾಗೌಡ ಅವರು ಬದಲಾದಂತಹ ರೀತಿಯನ್ನ ಹೇಳ್ತಾ ಹೋಗೋದಾದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ? ಹೇಗೆ ಬದಲಾದರೂ ನನಗೆ ಗೊತ್ತಿಲ್ಲ, ಆದರೆ ಆಗಿನ ಪವಿತ್ರ ಒಳ್ಳೆ ಪವಿತ್ರ, ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದವಳು ಅಂಥವಳು. ಇವತ್ತೊಂದು ದಿನ ನೀವು ಹೇಳಿದ್ರಿ ಕೊಟ್ಯಾಧಿಪತಿ ಶಾರ್ಟ್ಕಟ್ ಅಂತ. ಹೌದು, ಇದೊಂದು ಎಲ್ಲರಿಗೂ ಒಂದು ಲೆಸನ್ ಆಗುತ್ತೆ. ಈ ಥರ ಶಾರ್ಟ್ಕಟ್ ಯೂಸ್ ಮಾಡಿದ್ರೆ ಎಂಡಿಂಗ್ ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ, ಕ್ಲೈಮ್ಯಾಕ್ಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಪರಿಣಾಮಗಳು ಯಾವ್ಯಾವ ರೀತಿ ನಾವು ಅನುಭವಿಸ್ಬೇಕಾಗತ್ತೆ, ಎಲ್ಲೋ ಒಂದು ಕಡೆ ಮಾಡಿದ ತಪ್ಪು ಯಾವಾಗಾದರೂ ಅದಕ್ಕೆ ಶಿಕ್ಷೆ ಆಗಲೇಬೇಕಾಗತ್ತೆ, ಅದು ಆಗ್ತಿದೆ ಪವಿತ್ರ ಕೇಸಲ್ಲಿ. ಬಟ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಾಗ ಪವಿತ್ರ ಗೌಡ ವಾಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದೆ. ಶಿ ವಾಸ್ ವೆರಿ ಗುಡ್, ಅಂದರೆ ತುಂಬಾ ಎಲ್ಲರ ಜೊತೆ ಬೆರೀತಿದ್ಲು, ಚೆನ್ನಾಗಿ ಮಾತಾಡ್ತಿದ್ಲು, ಒಪ್ಪನಾಗಿ ಮಾತಾಡ್ತಿದ್ಲು. ಆ್ಯಂಡ್ ಏನೇ ಕಷ್ಟ ಇತ್ತು ಅಂದರೆ ಅದನ್ನು ಯಾರ ಜೊತೆನೂ ಶೇರ್ ಮಾಡ್ತಿರಲಿಲ್ಲ. ಎಲ್ಲರಿಗೂ ಅಷ್ಟೇ, ನಾವು ಅವಳಿಗೆ 25,000 ಅಂತ ರೆನ್ಯುಮರೇಷನ್ ಮಾತಾಡಿದ್ದು. ಬಟ್ ಆದರೂ ಅವಾಗ 2,000 5,000 ಕೊಡ್ತಿದ್ದು, ಅದಕ್ಕೆಲ್ಲ ಬೇಜಾರು ಆ್ಯಂಡ್ ಡಿಮ್ಯಾಂಡು ಮಾಡ್ತಿರಲಿಲ್ಲ. ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ಳೋದು ಅಂಥ ಪವಿತ್ರ ನಾವು ನೋಡಿದ್ದು. ಬಟ್ ಇವತ್ತೊಂದು ದಿನ ಈ ಥರ ಮಾಡ್ಕೊಂಡಿದ್ದು ದೊಡ್ಡ ತಪ್ಪು. ಅದು ಅವ್ರಿಗೆ ಆಗಲಿ, ಅವ್ರ ಫ್ಯಾಮಿಲಿಗೆ ಆಗಲಿ, ಯಾರು ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ, ಎಷ್ಟೋ ಫ್ಯಾಮಿಲಿ ಆ್ಯಂಡ್ ಚಿತ್ರರಂಗಕ್ಕೂ ಕೂಡ ತುಂಬಾ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ. ಸೊ ನೋಡಬೇಕು ಮುಂದೆ ಏನಾಗುತ್ತೆ. ಸರ್ ಈಗ ಪವಿತ್ರಾಗೌಡ ಅವರ ಒಂದು ಲೈಫ್ ಸ್ಟೈಲನ್ನು ನೋಡ್ತಾ ಹೋಗೋದಾದ್ರೆ, ಫಸ್ಟ್ ನೀವು ಹೇಳಿದರೆ ಸಿನಿಮಾಗೆ ಅವರು ಆಡಿಷನ್ನನ್ನು ಕೊಟ್ಟು ನಂತರ ಸೆಲೆಕ್ಟ್ ಆಗಿ, ಸರ್ ಹೇಗಿತ್ತು ಸರ್ ಅವ್ರಿಗೊಂದು ಗುರಿ ಇತ್ತ, ನಾನು ಮುಂದೊಂದು ದಿನ ದೊಡ್ಡ ನಟಿ ಆಗಬೇಕು ಅಥವಾ ಸಿನಿಮಾರಂಗದಲ್ಲಿ ನಾನು ಉಳ್ಕೊಳ್ಬೇಕು? ಯಾಕಂತ ಹೇಳಿದ್ರೆ ಅವರ ಫೀಲ್ಡನ್ನೇ ಚೇಂಜ್ ಮಾಡ್ತಾರೆ, ಬಿಸ್ನೆಸ್ ಕಡೆ ವಾಲ್ತಾರೆ, ಈಗ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಇಟ್ಕೊಂಡಿದ್ದಾರೆ. ಏನಿತ್ತು ಅವರು ನಟಿಯಾಗಿ ಒಂದು ಫೇಮಸ್ ಸಾಧನೆಯನ್ನು ಮಾಡಬೇಕು ಅಂತಿತ್ತು, ಅಥವಾ ಏನು ಹೇಳ್ಕೊಳ್ತಿದ್ರು ನಿಮ್ಮ ಹತ್ರ ಅಂದಿನ ದಿನಗಳಲ್ಲಿ ಅಂತ? ಸಿ ನಟಿ ಆಗಬೇಕು ಅಂತ ಹೇಳೋರು, ಬಟ್ ನಾನು ಮಾತ್ರ ಈ ಮಾತನ್ನು ತುಂಬ ಸತಿ ಹೇಳಿದ್ದೀನಿ, ಇಲ್ಲ ನಿನ್ನಲ್ಲಿ ಆ ಡೆಡಿಕೇಶನ್ ಇಲ್ಲ, ನಿನ್ನಲ್ಲಿ ಆ ಹೋಮ್ವರ್ಕ್ ಇಲ್ಲ, ಸುಮ್ಮನೆ ಚಾನ್ಸ್ ಸಿಕ್ಕಿ ಅಂದರೆ ಹೀರೋಯಿನ್ ಆಗಬೇಕು ಅಂದ್ಕೊಳ್ಳೋರು ತುಂಬ ಜನ ಇರ್ತಾರೆ. ಬಟ್ ಅದಕ್ಕೆ ಡೆಡಿಕೇಶನ್, ಅವಳು ಅಷ್ಟು ಆ ಥರ ಅಷ್ಟೊಂದು ಇಂಟ್ರೆಸ್ಟ್ ಇರಲಿ, ಇಂಟ್ರೆಸ್ಟ್ ಇದ್ದಂದರೆ ಆ್ಯಕ್ಟ್ರೆಸ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತೇನೋ. ಬಟ್ ಅದಕ್ಕೆ ಬೇಕಾದಂಥ ಹೋಮ್ವರ್ಕ್ ಈ ಥರ ಕೆಲಸಗಳು ಮಾಡ್ತಿರ್ಲಿಲ್ಲ. ನಾನು ಸಾಕಷ್ಟು ಟೈಮ್ ಹೇಳಿದ್ದೀನಿ, ಇಲ್ಲ ನಿನ್ನ ನಟನೆ ಅನ್ನೋದು ಬರಲ್ಲ, ಬೇಡ ಅಂತಲೂ ಹೇಳಿದ್ದೀನಿ, ನೀನು ಇದು ಬಿಟ್ಬಿಟ್ಟು ಬೇರೆ ಏನಾದರೂ ಮಾಡು. ಅವ್ರು ಸಿ ಅವಳು ಅವಾಗ ಕಾಮಿಡಿ ಆಗ್ತಾವಳು, ಸಾರ್ ಸಾರ್ ಈ ಥರ ಒಂದು ಇದ್ರಾಗೆ ತೊಗೊಳೋ, ಅದನ್ನ ನೀನು ಸೀರಿಯಸ್ ಆಗಿ ತೊಗೊಂತಿರಲಿಲ್ಲ. ಬಟ್ ಸೀರಿಯಸ್ಸು ಆಗಲಿಲ್ಲ, ನಾವು ಹೇಳೋದನ್ನ ಸೀರಿಯಸ್ ಆಗೂ ತೊಗೊಂತಿರಲಿಲ್ಲ, ಅದನ್ನು ಸಿ ಆ ಥರ ಆಗಲಿಲ್ಲ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಯು ಕ್ಯಾನ್ ಬಿ ಎ ಗುಡ್ ಆ್ಯಕ್ಟರ್ ಅಂತ. ಹಾಂ ಕೇಳ್ತಿದ್ಲು ಅವಾಗವಾಗ. ನಾನು ಒಂದೇ ಒಂದು ಪಂದ್ಯ ಅಂದ ಒಂದು ಸಿನಿಮಾಗೆ ಒಂದು ಸಾಂಗ್ಗೋಸ್ಕರ ರೆಕಮೆಂಡ್ ಮಾಡಿದೆ, ಒಂದು ಸಾಂಗು ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡಿದೆ. ಅದನ್ನು ಬಿಟ್ಟರೆ ನಾನು ಯಾರಿಗೂ ರೆಕಮೆಂಡ್ ಮಾಡ್ತಿರಲಿಲ್ಲ, ಬೇಡ ಅಂತಲೇ ಹೇಳಿದ್ದು ಉಂಟು ಸಾಕಷ್ಟು ಟೈಮು. ಬಟ್ ಅವಳ ಕಾಂಟ್ಯಾಕ್ಟ್ಸ್ ಬೆಳ್ಕೊಂಡು ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಪರಿಚಯ ಇದ್ರು ಅವಾಗಲೇ. ಸೊ ಅಂದರೆ ನಮ್ಮ ಸಿನಿಮಾ ಹೋಗ್ತಾ ಹೋಗ್ತಾ ಎಂಡಿಂಗ್ ಸ್ಟೇಜಲ್ಲಿ ಅವಳು ತುಂಬಾ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಂಡಿದ್ಲು, ಅಲ್ಲಿ ಇಲ್ಲಿ ಒಂದೆರಡು ಸಿನಿಮಾನೂ ಮಾಡ್ತಿದ್ಲು, ಅದೆಲ್ಲ ನಮ್ಗೆ ಗೊತ್ತಾಗೋದು, ಹೇಳೋಳು ಎಲ್ಲ ಮಾಡೋಳು, ಶೇರ್ ಮಾಡೋಳು, ನಾವು ಓಕೆ ಮಾಡು ಅಂತ ಹೇಳ್ತಿದ್ದು. ಸೊ 2013ರಲ್ಲಿ ಈ ಸಿನಿಮಾ ಏನು ರಿಲೀಸ್ ಆಗುತ್ತೆ, ಆಗಮ್ಯ ಸಿನಿಮಾ. ತದನಂತರದಲ್ಲಿ ಸರ್ ಅವರ ಜೀವನ ಶೈಲಿ ಬದಲಾಗ್ತಾ ಹೋಗುತ್ತೆ ಹಂತ ಹಂತವಾಗಿ. ಯಾವತ್ತು ನಿಮಗೆ ಅವರು ಬಂದು ಒಂದು ಶಾಕಿಂಗ್ ಅಂತ ಹೇಳಿ ಅನಿಸಿದ್ದು, ಕಾರಲ್ಲಿ ಬಂದು ಇಳಿತಾರೆ, ಸೊ ಆ ಒಂದು ಸಂದರ್ಭವನ್ನು ನೆನೆಸ್ಕೊಳ್ಳೋದಾದ್ರೆ, ಯಾವಾಗಿಂದ ಅವರು ಈ ಸಿನಿಮಾ ಫೀಲ್ಡನ್ನು ಸ್ವಲ್ಪ ಬಿಟ್ಟು ದೂರ ಆದರು ಅಂತ ಹೇಳಿ? 2013ರಲ್ಲಿ ನಾವು ಆಗಸ್ಟಲ್ಲಿ ರಿಲೀಸ್ ಮಾಡಿದ ಮೂವಿನ, ಅದಾದ 6 ಮಂತ್ಸ್ 6 ತಿಂಗಳ ನಂತರ ಒಂದು ಮಿನಿ ಕೂಪರಲ್ಲಿ ಬಂದು ಅಂದರೆ ನಮ್ಮ ಏರಿಯಾಗೆ ಬರ್ತಾರೆ ಅವರು. ಶಿ ಯೂಸ್ ಟು ಕಮ್ ಯಾವಾಗಲೂ ಅಷ್ಟೇ ಬರ್ತಿ, ಆ ಕಡೆ ಹೋಗುವಾಗ ಬರ್ತಿದ್ಲು, ಮೀಟ್ ಮಾಡ್ತಿದ್ಲು ಎಲ್ಲರನ್ನು. ಆ ಥರ ಒಂದು ಸತಿ ಬಂದಾಗ ನಮಗೆ ಶಾಕ್ ಆಯಿತು, ಎಲ್ಲಿಂದ ಹೆಂಗೆ ಇದು ಅನ್ನೋದು. ಯಾಕೆ ಅಂದರೆ
ಅಗಮ್ಯ 2000 ಒಂದು 6 ಮಂತ್ಸು 13 ಆಗಸ್ಟ್ ಆದಮೇಲೆ 6 ಮಂತ್ಸ್ ಅನ್ಕೊಳ್ಳಿ, ಒಂದು 2014 ಸ್ಟಾರ್ಟಿಂಗಲ್ಲಿ ಅನ್ಕೊಳ್ಳಿ. ಅವಾಗ ಮಿನಿ ಕೂಪರಲ್ಲಿ ಬಂದಾಗ ನಮ್ಗೆ ಆ ಶಾಕ್ ಆಯಿತು. ಓಕೆ, ಏನು ಎತ್ತ ಅನ್ನೋದು ನಮಗೂ ಸರಿ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಇನ್ನೊಂದು ಸ್ವಲ್ಪ ದಿನಕ್ಕೆ ಅವಳು ಅಷ್ಟೇ ದೂರ ಆಗ್ತಾ ಹೋದ್ಲು ನಮ್ಮಿಂದ. ಒಂದು ಸ್ವಲ್ಪ ದಿನಕ್ಕೆ ಜೆ ಪಿ ನಗರದಲ್ಲಿ ಮನೆ ಇದೆ ಅನ್ನೋದು ಕೇಳ್ಪಟ್ಟು ಬಟ್ ಕನ್ಫರ್ಮ್ ಇರಲಿಲ್ಲ. ಆ್ಯಂಡ್ ಈ ರೂಮರ್ಸು, ಈ ದರ್ಶನ್ ಅವ್ರ ಜೊತೆ ರಿಲೇಷನ್ಶಿಪ್ ಇದೆ ಅನ್ನೋದು ನಮ್ಗೆ ಆವಾಗ ರೂಮರ್ಸ್ ಬರೋಕ್ಕೆ ಶುರು ಆಯಿತು. ಓ ಹಿಂಗಂತೆ ಹಿಂಗಂತೆ ಅಂತ. ಸೊ ಆಯಿತು ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದು ಅದಾಗಿ ಸುಮಾರು ಒಂದು ಅದೇ ಒಂದು ಸ್ವಲ್ಪ ದಿನ ಆದಮೇಲೆ ಶಿ ವಾಸ್ ನಾಟ್ ರೀಚಬಲ್, ಯಾರಿಗೂ ಸಿಗ್ತಿರಲಿಲ್ಲ. ಅವ್ರ ನಂಬರು ಚೇಂಜ್ ಮಾಡಿಕೊಂಡ್ರು, ಯಾರಿಗೂ ಸಿಗ್ತಿರಲಿಲ್ಲ. ಅದಾದ್ಮೇಲೆ ನಾವು ಮರೆತುಬಿಟ್ಟಿದ್ದಮ್ಮ ಪವಿತ್ರ ಯಾರು ಅಂತ. ಸೋಷಲ್ ಮೀಡಿಯಾದಲ್ಲಿ, ಮೀಡಿಯಾಗಳಲ್ಲಿ ಯಾವಾಗ ಇವು ದರ್ಶನ್ ಅವ್ರ ಜೊತೆ ರಿಲೇಷನ್ಶಿಪ್ ಇದೆ ಅಂತ ಗೊತ್ತಾಯಿತು, ಆವಾಗಲೇ ನಮಗೆ ಕನ್ಫರ್ಮೇಷನ್ ಆಯಿತು. ಓಕೆ, ನಾವೇನು ಕೇಳ್ಪಟ್ಟಿದ್ದು ಅದು ನಿಜ ಆಯಿತು, ಅದೇ ಇರ್ಬೇಕು. ಆವಾಗ ನೋಡಬೇಕು ಅಂದರೆ ಪವಿತ್ರ ವಾಸ್ ಆವಾಗಲೇ ಕರೋಡ್ಪತಿ ಆಗ ಕೊರಟಿದ್ರು.